ಮನಸ್ಸನ್ನ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ಅಂತ ಡಾಕ್ಟರ್ ಹೇಳಿದ್ರು. ಈಗ ಯಾಕೆ ಹಳೆ ವಿಚಾರ ಇಲ್ಲ? ಅವಳು ಮನೆ ಬಿಟ್ಟು ಹೋಗಿ ಎಷ್ಟು ವರ್ಷ ಆಯ್ತು. ಅದಕ್ಕಾಗಿ ನಾವು ಇನ್ನೂ ದುಃಖ ಪಡ್ತಾನೆ ಇದ್ದೀವಿ ಅಂತ ಅವಳಿಗೆ ಏನಾದರೂ ಅನಿಸಿದ್ರೆ ಅವಳು ಬರ್ತಾ ಇದ್ದೆ ಅಲ್ವಾ? ನಾವು ಕೊರಗದಂತೂ ತಪ್ಪದೇ ಇಲ್ವಲ್ಲ. ನಾವು ಎಷ್ಟು ಕೊರಗದೆ ತಾನೇ ಏನ್ ಪ್ರಯೋಜನ? ಅವಳು ನಮ್ಮನ್ನ ಮರೆತು ಬದುಕ್ತಾ ಇದ್ದಾಳೋ ಇಲ್ವೋ, ಹಾಗೆ ಅವಳನ್ನ ಮರೆತು ನಾವು ಬದುಕೋದನ್ನ ಕಲಿಯಬೇಕು. ಹೆತ್ತ ಮಗಳಲ್ಲಿ ಮನೆಯಲ್ಲ ಮರೆಯೋದು ಕೇಕ್ ಸರ್. ಹೌದು, ಮಗಳು ಯಾವತ್ತಾದ್ರೂ ಬರಬಹುದು ಅಂತ ಕಾಯೋದು ಸರಿ, ಆದ್ರೆ ಕೊರಗೋದು ಸರಿನಾ? ನೋಡಿ, ನಿಮ್ಮ ಹಾಗೆ ನನಗೂ ಬೇಸರ ಇದೆ. ಹಾಗೆ ಅಂತ ಯಾವಾಗ್ಲೂ ಚಿಂತೆ ಮಾಡಿಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡ್ರೆ ನಾನು ಏನ್ ಮಾಡ್ಲಿ ಹೇಳಿ? ಹೇಳಿ, ಕೈ ಕಾಲು ತೊಳ್ಕೊಳ್ಳಿ, ಊಟ ಮಾಡೋರಂತೆ. ಒಂದ್ ವೇಳೆ ಕಾಂತಿ ಇಲ್ಲೇ ಇದ್ಲು ಅಂತ ಇಟ್ಕೊಳ, ಅವಳ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಆಗ್ತಿತ್ತಾ? 25 ವರ್ಷ ಅಲ್ಲ, ಸಾಯೋವರೆಗೂ ಅವಳು ಈ ಮನೇಲಿ ಇದ್ದಿದ್ರು ಕೆಲಸದವಳ ತರನೇ ಇರ್ಬೇಕಾಗಿತ್ತು. ಐಶ್ವರ್ಯಂಗೆ ಸತ್ಯ ಎಲ್ಲಿ ಗೊತ್ತಾಗ್ಬಿಡುತ್ತು ಅಂತ ಮುಜುಗರದಲ್ಲಿ ಸಂಕಟದಲ್ಲಿ ಕಣ್ಣಾಮುಚ್ಚಾಲೆ ಆಡ್ಕೊಂಡೆ ನಾವುಗಳು ಬದುಕಬೇಕಾಗಿತ್ತು. ಇವ್ರು ಹೇಳ್ತಿರೋದು ಸರಿ ಕಣೋ ಮಂಜು, ಕಾಂತಿ ಈ ಮನೇಲಿ ಓಡಾಡ್ಕೊಂಡಿದ್ರೆ ನಿನಗೂ ಒಂಥರ ಮುಜುಗರ, ಅವಳಿಗೂ ಸಂಕಟ. ನಾನು ಮೋಸ ಮಾಡಿದೆ ಅಂತ ನೀನು, ನನ್ನಿಂದ ಅವ್ರ ಸಂಸಾರ ಚೆನ್ನಾಗಿಲ್ವಲ್ಲ ಅಂತ ಅವಳು, ಇಬ್ರು ಹೀಗೆ ಕೊರಗ್ತಾ ಇರ್ಬೇಕಾಗಿರ್ತಿತ್ತು. ಅವಳ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಸೊಸೆ ಅಂತ ಅಲ್ದಿದ್ರು ನಮ್ಮ ಮನೆಯಲ್ಲೇ ನಮ್ಮೆಲ್ಲರ ಎದುರಿಗೆ ಹೇಗೋ ಕ್ಷೇಮವಾಗಿದ್ಲಲ್ಲ ಮಂಜು. ನಾವು ಅವಳನ್ನ ಮನೆ ಬಿಟ್ಟು ಹೋಗು ಅಂತ ಯಾರು ಹೇಳಲಿಲ್ಲ ಕಣೋ, ಅವಳಾಗವಳೆ ಹೋಗಿದ್ದಾಳೆ. ಯಾರು ಗೊತ್ತು ಪುಟ್ಟಣ, ಅವಳಿಗೆ ಪ್ರಪಂಚನೇ ಸಾಕಾಗಿ ಅವಳ ಜೀವಕ್ಕೆ ಏನಾದರೂ ಅಪಾಯ ಮಾಡಿಕೊಂಡ್ರೆ ಅವಳೊಬ್ಳೆ ಎಲ್ಲಿಗೆ ಹೋಗ್ತಾಳೆ? ಉಳ್ಕೊತಾಳೆ? ಅವಳಿಗೆ ಊಟ ಯಾರು ಹಾಕ್ತಾರಣ್ಣ, ಯಾರು ಹಾಕ್ತಾರೆ? ಬೇಕಕ್ಕ ಬಿಸಿ ಬಿಸಿ ಚಿತ್ರಾನ್ನ ಇದೆ, ಬಿಸಿ ಬಿಸಿ ದೋಸೆ ಇದೆ, ಇಡ್ಲಿ ಇದೆ, ಚಪಾತಿ ಇದೆ. ಬಿಸಿ ಬಿಸಿ ಚಿತ್ರಾನ್ನ ತೊಗೊಂಬರ್ಲಾ? ಆಯ್ತು ಆಯ್ತು, ಬಿಸಿ ಬಿಸಿ ಚಿತ್ರಾನ್ನ. ತಗೊಳಕ ಬಿಸಿ ಬಿಸಿ ಚಿತ್ರಾನ್ನ ತಗೊಳಕ ಬೇಗ. ಏನು ಹೊಟ್ಟೆ ಹಸಿತು ತಿನ್ಲು, ಅದಕ್ಕೆ ಇಷ್ಟೊಂದು ಗಲಾಟೆ ಮಾಡದ? ಎಷ್ಟಯ್ಯ ನಿನ್ ಬಿಲ್ಲು? 20 ರೂಪಾಯಿ. ಏನೀಗ ಇವ್ರು 20 ರೂಪಾಯಿ ತಾನೇ ಕೊಡ್ಬೇಕು? ತಗೋ, ಒಳ್ಳೆ ಗಿರಾಕಿ. ಏನಮ್ಮ ನೀನು ಹೋಗಿ ಹೋಗಿ ದುಡ್ಡು ಕೊಡ್ದೆ ಇಲ್ಲ ತಿನ್ನೋದು? ನನ್ನ ಹೆಸರು ಕಾಂತಿ ಅಂತ, ಹಳ್ಳಿಯಿಂದ ಬಂದಿದ್ದೇನೆ. ಸರಿ ಸರಿ, ಬೇಗ ಹೋಗಿ ಮನೆ ಸೇರ್ಕೋ, ಇಷ್ಟು ಹೊತ್ತಲ್ಲಿ ಇಲ್ಲಿರೋದು ಸರಿಯಲ್ಲ. ನನಗೆ ಬೆಳಗ್ಗೆಯಿಂದ ಸಿಕ್ತವರೆಲ್ಲ ಇಂಥವ್ರೆ, ನೀವೊಬ್ರೆ ನನಗೆ ದೇವ್ರ ತರ ಸಿಕ್ತವರು. ನೋಡಿ, ಇವತ್ತು ಒಂದು ರಾತ್ರಿ ನಿಮ್ ಜೊತೆ ಇರೋದಕ್ಕೆ ಅವಕಾಶ ಮಾಡ್ಕೊಡಿ. ನನ್ನನ್ನು ಒಟ್ಟಿಯಾಗಿ ಇಲ್ಲೇ ಬಿಟ್ಟು ಹೋಗ್ಬೇಡಿ ಅಕ್ಕ, ಕೈ ಹೋಗಿದ್ದೇನೆ.